ಇತ್ತೀಚೆಗೆ ಇನ್ಫ್ಯಾಂಟ್ ಸ್ಕೂಲ್ ಆಫ್ ಫ್ಯಾಷನ್ ಸಂಸ್ಥೆ ಆಯೋಜಿಸಿದ ಮಿಸ್ಟರ್ ಆ್ಯಂಡ್ ಮಿಸ್ ಇಂಡಿಯಾ 2021 ಶೋನಲ್ಲಿ ಪೂಜಾ ರಮೇಶ್ ಅವರು ಮಿಸ್ ಇಂಡಿಯಾ 2021 ಟೈಟಲ್ ವಿನ್ನರ್ ಆಗಿದ್ದು ಬ್ಯೂಟಿಫುಲ್ ಹೇರ್ ಆ್ಯಂಡ್ ಬೆಸ್ಟ್ ಹೇರ್ ಸ್ಟೈಲ್ಗೆ ಕೂಡ ಅವಾರ್ಡ್ ಸಿಕ್ಕಿದ್ದು ಡಬಲ್ ಖುಷಿಯಲ್ಲಿ ಇದ್ದಾರೆ. ಇವರ ಜೀವನ ಚರಿತ್ರೆಯಲ್ಲಿ ಹಲವು ಏಳು ಬೀಳುಗಳನ್ನು ನೋಡಿರುವ ಪೂಜಾ ರಮೇಶ್ ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆ ಧಾರಾವಾಹಿಗಳಲ್ಲಿ ನಟಿಸಿ ಚಿರಪರಿಚಿತರಾಗಿದ್ದಾರೆ. ಪೂಜಾ ರಮೇಶ್ ಅವರು ಫ್ಯಾಷನ್ ಶೋಗಳಲ್ಲೂ ಕೂಡ ತನ್ನದೇ ಆದ ಛಾಪು ಮೂಡಿಸಿದ್ದು ಹಲವು ಶೋಗಳಲ್ಲಿ ಕಾಣಿಸಿಕೊಂಡು ಮಾಡೆಲ್ ಕ್ಷೇತ್ರದಲ್ಲೂ ಕೂಡ ಹೆಸರು ಮಾಡಿದ್ದಾರೆ. 2015 ಚಿತ್ರರಂಗದಿಂದ ದೂರವಿದ್ದ ಪೂಜಾ ರಮೇಶ್ ಈಗ ಫಿಟ್ ಆ್ಯಂಡ್ ಫೈನ್ ಆಗಿ ಮತ್ತೆ ಕಿರುತೆರೆ ಮತ್ತು ಧಾರಾವಾಹಿಗಳತ್ತ ಮುಖ ಮಾಡಿದ್ದಾರೆ. ಫ್ಯಾಷನ್ ಶೋಗಳಲ್ಲಿ ಶೋ ಸ್ಟಾಪರ್ ಆಗಿ ಕಾಣಿಸಿಕೊಂಡಿದ್ದಾರೆ. 2009 ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಪೂಜಾ ರಮೇಶ್ ಪೇಪರ್ ಧೋನಿ, ಲಹರಿ, ತಾಂಡವ ಮಹಾಕಾಳಿಯಲ್ಲಿ ಅಭಿನಯಿಸಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ಹಲವು ಹಿರಿಯ ಕಲಾವಿದರ ಮನೆ ಬಾಗಿಲಿಗೆ ಹೋಗಿ ಯೋಗಕ್ಷೇಮ ವಿಚಾರಿಸಿ ಆಹಾರ ಕಿಟ್ ನೀಡಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಇತ್ತೀಚೆಗೆ ರಾಜ್ಯದ ಸಾಧಕರ ಸಾಧನೆಯ ಪಟ್ಟಿಯಲ್ಲಿ ಮಹಿಳಾ ಸಾಧಕಿ ಪ್ರಶಸ್ತಿ ಅಲಂಕರಿಸಿದ್ದಾರೆ. ಈಗ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಕಂಬ್ಯಾಕ್ ಆಗಿರುವ ಪೂಜಾ ರಮೇಶ್ಗೆ ಹಲವು ಸಿನಿಮಾ ಆಫರ್ಗಳು ಬರುತ್ತಿವೆಯಂತೆ. ಅವರ ಈ ಗುಣ, ಹಾರ್ಡ್ ವರ್ಕ್ ಮತ್ತು ಹಿರಿಯ ಕಲಾವಿದರ ಆಶೀರ್ವಾದವೇ ಈ ಗೆಲುವಿಗೆ ಕಾರಣ. ಹೀಗೆ ಹಲವು ಶೋ ಮತ್ತು ಸಿನಿಮಾಗಳಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಎಂಬುದೇ ನಮ್ಮ ಆಶಯ.